बीदर डिसीजी बैंकिन अध्यक्षरागिरतक्कंतह उमाकांत डाक्टर गुरुपादप्प नामरपल्लिवरु तंदेयिल्लद तब्बलियागिद्दारे एंदु नारंज सहकार सक्कर कारखाने अध्यक्षरागिरुव डीके सिद्राम अवरु करेद पत्रिकागोष्ठियल्लि तिळिसि तावु इन्नु मुंदे कोर्टिगे अलेदाडु केलस माडुत्तेने नन्न जेबिनल्लि ओंदु चीटि इट्टुकोंडे ಅಲ್ಲಾಡುತ್ತೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಸಿದ್ದರಾಮ ಅವರು ತಿಳಿಸಿ ಖಂಡ್ರಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅದು ಏನೇನು ಹೇಳಿದ್ದಾರೆ ಅಂತಕ್ಕಂತಹ ವಿವರವನ್ನು ಈ ವಿಡಿಯೋದಲ್ಲಿ ಆಲಿಸಿ ಕೇಳಿ ಡಿ ಕೆ ಸಿದ್ದರಾಮ ಅವರ ಏನು ಹೇಳಿದ್ದಾರೆ. ಇವತ್ತು ಯಾಕೆ ತಂದೆ ಸತ್ತ ಮಗನಿಗೆ ಹೈರಾಣ ಮಾಡಬೇಕಂತೀರಿ? ನಿಮ್ಮಲ್ಲಿ ರೊಕ್ಕದ ಮಲ ಹೆಚ್ಚಾಗ್ಯದ, ಅಧಿಕಾರದ ಮಲ ಹೆಚ್ಚಾಗ್ಯದ. ಇದು ಶಾಶ್ವತ ಅಲ್ಲ ಈ ಸರ್ಕಾರ. ಅಂತೆಂಥವ್ರು ಮುಖ್ಯಮಂತ್ರಿ ಆಗಿದ್ದವ್ರು ಬಹಳ ದೂರ ಮುಖ್ಯಮಂತ್ರಿ ಆಗಿದ್ದವ್ರು ಸ್ವಂತ ಬಹಳ ದಿನ ನಡೆಯಲಿದೆ. ಬೇಡ ಇದು, ಇನ್ನೂ ವಿನಂತಿ ಮಾಡ್ಲತ್ತೆ ನಾನು. ಆ ಪರಿವಾರ ಇವತ್ತು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಆ ಪರಿವಾರ ಹಾಳು ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ನಡೀಬಾರ್ದು ಅಂತ ನಾನು ಇವತ್ತು ಮತ್ತೆ ಕೊನೆಯದಾಗಿ ನಿಮಗೆ ಮನವಿ ಮಾಡಲಿಕ್ಕೆ ಇಚ್ಛಪಡ್ತೀನಿ. ಇವತ್ತು ಯಾಕೆ ಆ ತಂದೆ ಸತ್ತ ಮಗನಿಗೆ ಹೈರಾಣ ಮಾಡ್ಬೇಕಂತೀರಿ? ನಿಮ್ಮಲ್ಲಿ ರೊಕ್ಕದ ಮಲ ಹೆಚ್ಚಾಗ್ಯದ, ಅಧಿಕಾರದ ಮಲ ಹೆಚ್ಚಾಗ್ಯದ. ಇದು ಶಾಶ್ವತ ಅಲ್ಲ ಈ ಸರ್ಕಾರವೇ. ಅಂತೆಂಥವ್ರು ಮುಖ್ಯಮಂತ್ರಿ ಆಗಿದ್ದವ್ರು ಬಹಳ ದೂರ ಮುಖ್ಯಮಂತ್ರಿ ಆಗಿದ್ದವ್ರು ಸ್ವಂತ ಬಹಳ ದಿನ ನಡೆಯಲಿದೆ. ಬೇಡ ಇದು, ಇನ್ನೂ ವಿನಂತಿ ಮಾಡ್ಲತ್ತೆ ನಾನು. ಆ ಪರಿವಾರ ಇವತ್ತು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಆ ಪರಿವಾರ ಹಾಳು ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ನಡೀಬಾರ್ದು ಅಂತ ನಾನು ಇವತ್ತು ಮತ್ತೆ ಕೊನೆಯದಾಗಿ ನಿಮಗೆ ಮನವಿ ಮಾಡಕ್ಕೆ ಇಚ್ಛಪಡ್ತೀನಿ. ಇಪ್ಪಿಪ್ಪತ್ತು ಫೀಟಿನ ಕಲ್ಪಡೋರ್ಗಳು ನಾನೇನು ಕಟ್ಟಿಲ್ಲ. ಇದಕ್ಕೆ ಕಲ್ಲು ಎಲ್ಲಿಂದ ತಂದಿನಿ, ಸಿಮೆಂಟ್ ಎಲ್ಲಿಂದ ತಂದಿನಿ, ರೇತಿ ಎಲ್ಲಿಂದ ತಂದಿನಿ, ಇದಕ್ಕೆ ರಾಯಲ್ಟಿ ಏನು ಕಟ್ಟಿನ ಇಲ್ಲ ಅಂತೇಳಿ ಮೈಂಡ್ ಸೆಟ್ ಜುವೆಲಜಿ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಕೊಡ್ಬೇಕಾದಂಥದ್ದು ಟೆನ್ಷನ್ದಾಗ ನಾ ಏನಿಲ್ಲ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ನಾನೇನು ಬಡವ ಸರ್, ಫೋಟೋಗಳವ, ಸಿಡಿಗಳವ, ಅಲ್ಲ ಬಿಲ್ಡಿಂಗ್ ಎಷ್ಟು ಮಾಹಿತಿ ಪ್ರಕಾರ ಎಷ್ಟು ಕಡೆ ಅದಾವ ಸರ್? 83 ಕಡೆ. ಎಷ್ಟು ಸರ್? 83 ಕಡೆ ಸಿಡಿ ಇವೆ. ಕೃಷಿ ಜಮೀನಿನಲ್ಲಿ ಏನಲ್ಲ ನಾಯ ಬಡವ್ರು ಕಟ್ಟಿಲ್ಲ, ನಂಗೇನು ಜೈಲಿ ಹೋಗ್ತೀನಿ ಅಂತ ಟೆನ್ಷನ್ ಇಲ್ಲ. ಯಾರು ಕಟ್ಟಿರು? ಬೇನಾಮಿ ಆಸ್ತಿ ಮಾಡಿ ನಮ್ಮ ಟೆನ್ಷನ್ ಇಲ್ಲ, ಹಂಗಾಗಿ ಜೈಲಿಗೆ ಹೋಗ್ತೀನಿ ಅಂತ ನಾನು ಎಂಬತ್ತು ಯಾರು ಕಟ್ಟಾರ ನೋಡ್ರಿ. ಬೇನಾಮಿ ಆಸ್ತಿ ಮಾಡೀನಿ, ನಂಗೆ ಎಲ್ಲರ ಜೈಲಿಗೆ ಹೋಗ್ತಾರಂಬ ಟೆನ್ಷನ್ ನಂಗಿಲ್ಲ. ಬೇನಾಮಿ ಎಲ್ಲರ ಒಂದು ಬ್ಯಾಂಕ್ 100 ಕೋಟಿ ಒಂದ ಬ್ಯಾಂಕ್ ಡೀಡರ್ ಅವರಿಗೆ ಜೈಲಿಗೆ ಹೋಗ್ತೇವೋ ಇಲ್ಲ ಅಂಬ ಇನ್ ಮುಂದೆ ಚಿಂತೆ ಮಾಡ್ಬೇಕು. ನಾನು ಕೇವಲ ರೈತರ ಬಿಲ್ ಕಟ್ಟ ಸಲುವಾಗಿ ಒಂದು ಸ್ಟೆಪ್ ತಗೊಂಡು ಸಕ್ರಿ ಮಾಡಿ ಅದು ಹೈಕೋರ್ಟ್ ಆದೇಶದಂತೆ ಸಕ್ರಿ ಮಾಡಿ ಬಿಲ್ ಕೊಟ್ಟಿನಿ. ಅದು ತಪ್ಪು ಅಂತ ಅನ್ಸಿದ್ರೆ ರೈತರ ಸಲುವಾಗಿ ನಾನು ಜೈಲಿಗೆ ಹೋಗೋಕ್ಕೂ ಸಿದ್ಧಿದ್ದೀನಿ, ನಾ ರೆಡಿ ಇದ್ದೀನಿ ಜೈಲಿಗೆ ಹೋಗೋಕ. ಅದು ರೈತರ ಸಲುವಾಗಿ, ಬಟ್ ನಾನು ತಪ್ಪು ಮಾಡಿಲ್ಲ, ಜೈಲಿಗೆ ಹೋಗೋ ಪ್ರಶ್ನೆನೇ ಬರೋದಿಲ್ಲ. ನಿಮ್ಗೆ ಹೇಳತ್ತೀನಿ ಮತ್ತೆ ಡಿ ಕೆ ಸಿದ್ದರಾಮ್ ಜೈಲಿಗೆ ಹೋಯ್ತಾನ ಅಂತ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾ ವ್ಯಂಗ್ಯವಾಗಿ ಹೇಳ್ತೀನಿ ಆ ಮಾತು. ನಾನು ಕಾನೂನುಬದ್ಧವಾಗಿ ಸಕ್ಕರೆ ಮಾಡಿರೋದ್ರಿಂದ, ಡಿ ಸಿ ಸಿ ಬ್ಯಾಂಕಿನವರು ಕಾನೂನುಬದ್ಧವಾಗಿ ನಮಗೆ ಲೋನ್ ಕೊಟ್ಟಿರೋದ್ರಿಂದ, ನಾ ಬ್ಯಾಂಕಿನವರು ಜೈಲಿಗೆ ಹೋಗೋ ಪ್ರಶ್ನೆ ಇಲ್ಲ, ನಾನು ಜೈಲಿಗೆ ಹೋಗೋ ಪ್ರಶ್ನೆ ಇಲ್ಲ. ಹೈಕೋರ್ಟ್ ಆದೇಶ ಪ್ರಕಾರ ಮಾಡೀನಿ. ಆದರೂ ನಿಮ್ಮ ಇಚ್ಛೆ ಇತ್ತು ಈಶ್ವರ ಖಂಡ್ರೆ ಅಂದ್ರೆ ರೈತರ ಸಲುವಾಗಿ ನಾ ಜೈಲಿಗೆ ಹೋಗ್ತೀನಿ, ಈ ರೀತಿ ಬೇನಾಮಿ ಆಸ್ತಿ ಮಾಡಿ, ಈ ರೀತಿ ಫ್ರಾಡ್ ಮಾಡಿ, ಭ್ರಷ್ಟ ಅನ್ಸ್ಕೊಂಡು ಜೈಲಿಗೆ ಹೋಗಲ್ಲ. ನನಗೆ ಯಾವ ಕೆಟ್ಟ ಹೆಸರುಗಳು ಬರಲ್ಲ. ಒಂದು ವಾರ ಮನೆ ಕೂಡ ಬಂದೆ ಜೈಲಿನಾಗ ಕೂತರು ರೈತರ ಸಲುವಾಗಿ ಕೂತೀನಂಬ ಗೌರವ ನನಗೆ ಸಿಕ್ಕತ್ತೀನ. ಈ ರೀತಿ ಯಾವ್ದಾರ ಕರಪ್ಷನ್ ಮಾಡಿ ಜೈಲಿಗೆ ಹೋಗ್ಯಾನಂಬಂದ್ರ ವಿಷಯ ನನ್ನ ಮ್ಯಾಗ ಬರಲ್ಲ ಅಂತ ನಾನು ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಎದುರು ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ.
ಸಕ್ಕರೆ ಒತ್ತೆ ಸಾಲ ಅಂತ ತಗೊಂಡಿದ್ದಾರೆ ಸರ್. ಯಾವ ರೀತಿ ಟರ್ಮ್ ಲೋನು ಮತ್ತೊಂದು ಮಾಡಿ 669 ಕೋಟಿ ಸಾಲ ತಗೊಂಡಿಲ್ಲ. ಆ ರೀತಿ 78 ಕೋಟಿ ರೂಪಾಯಿ ಸಕ್ಕರೆ ಮೇಲೆ ಸಾಲ ಅಂತ ತಗೊಂಡಿದ್ವಿ. ಇವ್ರ ಹತ್ರ ಒಂದು ಇಬ್ಬರು ತಿರುಗ್ತಾ ಇದ್ದಾರೆ. ನಮ್ಮ ನಾಗಮರಪಳ್ಳಿ ಪರಿವಾರದ ಅನ್ನ ತಿಂದೆ ದೊಡ್ಡವರಾದವರು, ಅಲ್ಲಿ ಥರ್ಡ್ ಕ್ಲಾಸ್ ಕೆಲಸ ಮಾಡೋದ್ರ ಒಂದಿಬ್ಬರು ಅವ್ರು ರಾಯ್ ಕೊಡ್ಲತ್ತಾರ. ಪಾಪ ಅವ್ರು ರಾಯ್ ತಗೊಂಡು ಇವ್ರು ಈ ರೀತಿ ಪ್ರತಿಕ್ರಿಯೆಗಳು ಕೊಡ್ಲತ್ತಾರ, ಕಂಪ್ಲೇಂಟ್ಗಳು ಕೊಡ್ಲತ್ತಾರ. ನಾನೇನಾಗ ಹೇಳ್ತೇನೆ ಸರ್, 78 ಕೋಟಿ ಸಾಲ ಅವತ್ತು ಪಡೆದಿದ್ದು. ಈಗ ಆ ಸಕ್ಕರೆ ನಾವು ಸ್ಟಾಪ್ ಮಾಡ್ಬೇಕು ಸರ್. ಕಾನೂನು ಪ್ರಕಾರವಾಗಿ ನೇರವಾಗಿ ಹೇಳ್ತೀನಿ, ಬ್ಯಾಂಕಿನ ಸಾಲ ಎದ್ರ ಮೇಲೆ ತಗೊಂಡ್ರಿ, ಇದ್ರ ಮೇಲೆ ತಗೊಂಡ್ರಿ, ನಿಂತಬೇಕು ಸರ್. ಅದು ರೈತರ ಪೇಮೆಂಟ್ ಕೊಡಬೇಕಾಗ್ಯದ ಅನ್ನೋ ಕಾರಣಕ್ಕಾಗಿ ಹೈಕೋರ್ಟ್ ಆದೇಶದಂದು ಆ ಸಕ್ಕರೆಯನ್ನು ಮಾರಾಟ ಮಾಡಿ ರೈತರ ಬಿಲ್ ಪಾವತಿ ಮಾಡಿದೀವಿ. ನಾವು 1 ರೂಪಾಯಿನೂ ಮಿಸ್ಯೂಸ್ ಆಗಿಲ್ಲ ಅಥವಾ ಬೇರೆಯವರಿಗೆ ಕೊಟ್ಟಿಲ್ಲ ಅಂತ ಮಾಡ್ತೀನಿ. ಸರ್ ನಾನು ಅದೇ ಹೇಳ್ತೀನಿ ಸಾಹೇಬ್, 22,747 ಕ್ವಿಂಟಲ್ ಸಕ್ಕರೆ ಇದೆ ಇವತ್ತಿಗೆ. ಸಕ್ಕರೆ ರೈತರಿಗೆ 1 ಕೆಜಿ ಸಕ್ಕರೆ ಕೊಡ್ಬೇಕಾಗ್ಯದ. ಅದಕ್ಕೂ ಈಶ್ವರ ಖಂಡವರಾಟ ಬಂದಿದ್ದು ಈ ವರ್ಷ ನಾ ಕೊಟ್ಟಿಲ್ಲ. ಈಗ ದಿನ ಬರ್ತದ ವಿಷಯ 8 ಕೋಟಿ ರೂಪಾಯಿ ಸಕ್ಕರೆ ದಾಸ್ತಾನ ಈಗ ಅವ್ರು ದಾಸ್ತಾನು ಇಲ್ಲದೆ ಸಕ್ಕರೆ ಸಾಲ ಇದು ಮಾಡಿದ್ದಾರೆ ಅಂತ ಹೇಳತ್ತೀನಿ. ನಾನು ಅದು ದಾಸ್ತಾನು ಮಾಡಿದ್ರೆ ರೈತರು ಬಿಲ್ ಪೇಮೆಂಟ್ ಮಾಡಕ್ ಆಗ್ತಿರ್ಲಿಲ್ಲ, ಅದ್ರ ಕೈಕೋಟ್ ಆರ್ಡರ್ ತಂದು ಸಕ್ಕರೆ ಮಾರಿ ರೈತರು ಪೇಮೆಂಟ್ ಕೊಟ್ಟಿನಿ ಅಂತ ನಾನು ನೇರವಾಗಿ ಹೇಳತ್ತೀನಿ. 8 ಕೋಟಿ ಸ್ಟಾಕ್ ಇತ್ತು, 72 ಕೋಟಿ ರೈತರು ಕೊಡೋ ಮಾಡ್ತೇನೆ ಅಂತ ಹೇಳಿದ್ರು. ಬಟ್ ಆದ್ರೆ ಕೆಲವು ಬೇರೆ ರೈತರಿಗೆ ಒಂದು ಸಣ್ಣ ಲೋನ್ ಸಿಗ್ತಲ್ಲ ಡಿ ಸಿ ಬ್ಯಾಂಕ್, ಅವ್ರು ಡಿ ಸಿ ಬ್ಯಾಂಕ್ ಮೆಂಬರ್ ಇದಾರೆ, ಪಿ ಕೆ ಪಿ ಎಸ್ ಎಲ್ಲ ಮೆಂಬರ್ ಇದಾರೆ, ರೈತ ಇಲ್ಲ ಅಂದ್ರೆ ಈ ತರ ಯಾಕೆ ಮಾಡಿದ್ರೆ ಲೋನ್ ಬಗ್ಗೆ ನಿಮ್ಗೆ ನೇರವಾಗಿ ಹೇಳ್ತೀನಿ. ನಾ ಅಧ್ಯಕ್ಷ ಆದಾಗ ಅಷ್ಟೇ ಸ್ಟಾಕ್ ಇದೆ ಸಕ್ಕರೆ, ಈಗೂ ಅಷ್ಟೇ ಸ್ಟಾಕ್ ಇದೆ. ಈ ಕಡೆ ಕ್ರಸಿಂಗ್ ಮಾಡುತ್ತೆ, ಈ ಕಡೆ ಸಕ್ಕರೆ ಬರ್ತದೆ, ಅದೇ ಮಾರಾಟ ಮಾಡುತ್ತೆ, ಅದೇ ದೂರುಗಳು ದಾಖಲಾಗಿವೆ. ಯಾರಿಗೆ ಕೊಟ್ರಿ, ಏನಂತ ಕೊಟ್ರಿ? ನೇರವಾಗಿ ಹೇಳಕ್ಕೆ ಹಾ ಹೇಳ್ರಿ. ಯಾಕಂದ್ರ ಒಬ್ಬ ಗರೀಬ್ ಮನುಷ್ಯ ಅಧ್ಯಕ್ಷ ಇರೋದು ನಿಮ್ಗೆ ಚಂದ ಕಾಣಿಸಲು ಉಂಟದ, ಒಬ್ಬ ಒಳ್ಳೆ ರೀತಿಯ ಕಾರ್ಖಾನೆ ನಡೆಸ್ಬೇಕು ನಿಮ್ಗೆ ಚಂದ ಕಾಣಿಸಲು ಉಂಟದ. ಅದು ಮುಸ್ತೀನಿ ಅಂತ ಯಾವಾಗ ನಿಮ್ ಬಾಯಿಂದ ಬಂದ್ಮ್ಯಾಗ ನಾವು ಇದ್ದು ಸತ್ತಂಗದ ಮನುಷ್ಯ ಹುಟ್ಟದು ಸಹಜಿಕ, ಸಾಯದ ನಿಶ್ಚಿತದ. ಅದಕ್ಕೆ ದಿನ ಬಿದ್ದ ಒಂದು ಚಿಕ್ಕಿ ಬರ್ಕೊಂಡು ಇಟ್ಕೊಂಡು ತಿರುಗಬೇಕಂತ ತೈ ಮಾಡಿದ್ರು ನನ್ನ ಸಾವಿಗೆ ಅಂತೇಳಿ. ಏನು ಕಾರಣ ಅಂತೇಳಿ ಡೇಲಿ ಆ ಜೇಬ್ನೇ ಒಂದು ಚಿಟ್ಟಿ ಇಟ್ಕೊಂಡೆ ಈಗ ತಿರುಗಬೇಕಂತ ಡಿಸೈಡ್ ಮಾಡಿದ್ನಿ. ಹಂಗಾಗಿ ಯಾರಿಗೆ ಸೊಕ್ ಬಂದ ಸೊಕ್ಕ ಅನಿಸ್ತದೆ, ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಎಲ್ಲ ಕೊಡ್ತೇವೆ. ಕೆಲಸ ಏನೂ ಇಲ್ಲ. ಯಾರು ಮಾಡಿದಾರ ಅವ್ರ ಹೆಸರು ಸಾಹೇಬ್ರೆ? ಅಲ್ಲ ಯಾರು ಅಲ್ಲ ರೀ, ಕೇಳ್ರಿ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ. ಎಲ್ರಿಗೂ ಗೊತ್ತಿದೆ 20 ಫೀಟ್ ಕಂಪೌಂಡ್ ಅವ್ರು ಯಾರು ಕಟ್ಟಿದ್ದಾರೆ. ಇವತ್ತಿಂದನ ಈಶ್ವರ್ ಖಂಡ್ರೆ ಅವರು ಅಮರ್ ಖಂಡ್ರೆ ಹಚ್ಕೊತಿಲ್ಲ, ಯಾಕೆ ಹಚ್ಕೊಳ್ಳೋದಾರ ಗೊತ್ತಾಗಿ ಇದು ಅವರಿಗೂ ಸುತ್ತದ ನೋಡ್ಕೊತಾರ. ನೀವು ನಾವಂದು ರೋಡಿನ ಮ್ಯಾಗಿದ್ದ ನಮ್ಗೆ ಬರೀ ಕಲ್ಗಳೇವ, ನೀವು ಗಾಜಿನ ಮನೆ ಕೂತೀರಿ, ನೀವು ಯೋಚನೆ ಮಾಡ್ರಿ. ನಾವಂದು ಸಣ್ಣ ಪರಿವಾರದಿಂದ ಮ್ಯಾಗ ಬಂದವರಿದ್ದ ರೋಡಿನ ಮ್ಯಾಗಿದ್ದೆವು. ಸರ್ ಇದು ಈ ಬೇನಾಮಿ ಆಸ್ತಿಗಳಿಗೆ ನನ್ನ ಪ್ರಕಾರ ಇವತ್ತಿನ ಪ್ರಾಥಮಿಕ ಮಾಹಿತಿ ಪ್ರಕಾರ ಅಮರ್ ಖಂಡ್ರೆ ಅವರು ಜವಾಬ್ದಾರಿದ್ದಾರೆ. ಸುತ್ತಕೊಂಡ್ರೆ ಈಶ್ವರ್ ಖಂಡ್ರೆ ಅವರಿಗೂ ಸುತ್ತಕೋಬಹುದು. ಎಷ್ಟು ಆಸ್ತಿ ಒಟ್ಟು ಎಷ್ಟು ಮೌಲ್ಯ ಅಂತ? ಇಲ್ಲ ಸರ್, ಇದು ಮೌಲ್ಯ ಇನ್ನ ಮಾಡಿಲ್ಲ, ಸುಳ್ಳು ಆಡಬಾರ್ದು. ಈಗ ನಾನು ಸುಮ್ಮನೆ ಏನಾರ ಒಂದು ಚಪ್ಪಳಕ್ಕೆ ಏನಾ ಒಂದು ಸ್ಟೇಟ್ಮೆಂಟ್ ಕೊಟ್ಟರೋದಕ್ಕ ಮಹತ್ವ ಬರಲ್ಲ. ಅವ್ರಿಗೆ ಅಪ್ರೋಪ್ರಿಯೇಟ್ ವೇದಿಕೆ ಮುಂದೆ ಸ್ಪಷ್ಟಪಡಿಸ್ತಿರ್ಬೇಕು. ನನ್ ಮ್ಯಾಗ ಒಂದು ಆರೋಪ ಅಂತು ಸಕ್ಕರೆ ಇಲ್ಲದೆ ಸಕ್ಕರೆ ಮಾರ್ಕೊಂಡಾರ. ಸಕ್ಕರೆ ಸಚಿವರು ಪರಿಶೀಲನೆ ಮಾಡಿ ಬೇರೆ ಸರ್. ಸರ್ ಅದು ಹೇಳ್ತೇನೆ ಸರ್, ಅದು ಶಶಿಕಾಂತ್ ಸಾಹೇಬ್ರೆ, ಶಶಿಕಾಂತ್ ಸಾಹೇಬ್ರೆ
ಸ್ಪಷ್ಟವಾಗಿ ಸಕ್ಕರೆ ಸಚಿವರು ಆ ಮಾತು ಹೇಳಿಲ್ಲ. ಸಕ್ಕರೆ ಸಚಿವರು ಒಂದು ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕರು ಫಸ್ಟ್ ಸಚಿವರು ಆದ್ಮೇಲೆ ಸಭೆ ತಂದಿದ್ರು. ನಮ್ಮಲ್ಲಿ ಈಗ ಎಲ್ ಪಿ ಆಗ್ಯಾರಪ್ಪ ಟೆನ್ಷನ್ ನಾನು ನಮ್ಮ ಎಂ ಡಿ ಇಬ್ರು ಸಭೆ ಹೋಗಿದ್ರು. ನಮ್ಮ ಒಬ್ಬ ಚೀಫ್ ಕೆಮಿಸ್ಟ್ ಸಭೆ ಹೋಗಿದ್ರು. ಏನಪ್ಪ ನಿನ್ ಕತೆ, ನೀನ್ ಯಾರು ಅಂದ್ರೆ ಸರ್ ಚೀಫ್ ಕೆಮಿಸ್ಟ್ ಏನಾಗಿದೆ, ನಮ್ಮಲ್ಲಿ 700 ಕೋಟಿ ರೂಪಾಯಿ ಸಾಲ ಆಗ್ಯಾ ಸರ್, ಅದು ಎಲ್ ಪಿ ಆಗ್ಯಾರ, ಅದಕ್ಕೆ ನಮ್ಮ ಅಧ್ಯಕ್ಷರು ವ್ಯವಸ್ಥಾಪಕ ನಿರ್ದೇಶಕರು ಇವತ್ತಿನ ಸಭೆಗೆ ಬಂದಿಲ್ಲ ಅಂತ ಹೇಳಿದ್ರೆ, ಏ ನೋಡ್ರಿ ಇವ್ರಿ 700 ಕೋಟಿ ಸಾಲ ಅಂತ ಹೋಗ್ಲಿ ಏನೋ ನೋಡ್ಕೊಂಡ್ ಬರ್ಲಿ ಅಂತ ಇಷ್ಟೇ ಹೇಳ. ವಿನ ಅದು ಈ ಸಕ್ಕರೆ ಒಂದು ಮಾತು ಸಹಿತ ಅವ್ರು ಆಡಿರಲಿಲ್ಲ. ಆ ಲೆಟರ್ನ ಸಕ್ಕರೆ ವಿಷಯನೂ ಇಲ್ಲ. ಈಗೇನ್ ಜಿ ಆರ್ ಲೆಟರ್ ಕೊಟ್ಟಿದ್ದಾರೆ, ದೂರು ಬಂದಿದೆ ಅಂತ ಹೇಳ್ತಾರೆ, ಯಾರು ದೂರು ಅಂತ ಮೆನ್ಷನ್ ಮಾಡಿಲ್ಲ. ನೀವು ನೋಡ್ರ ಪತ್ರಗಳು ಇಲ್ಲವ, ಪತ್ರಗಳು ದೂರು ಬಂದಿದೆ ಅಂತಾರೆ, ಯಾರಿಂದ ದೂರು ಬಂದಿದೆ ಬರ್ಲಿಲ್ಲ ಅವ್ರ ರೆಫರೆನ್ಸ್. ದಿನ ಒಂದ್ ಲೆಟರ್ ಬರ್ಲಿ ಅಂತಾರೆ, ಯಾರೋ ಫೋನ್ ಮಾಡ್ಲಂತಾರ ಪಾಪ ಅಧಿಕಾರಿಗಳು ಒಂದರ ತಂದ್ಮೇಲೆ ಮಾಡೇ ಮಾಡ್ತಾರೆ. ಸರ್ಬೇಕಾದ ಇವತ್ತಿನ ವ್ಯವಸ್ಥೆ ಅದ, ನಾ ಅಧಿಕಾರಿಗಳು ತಪ್ಪಂತ ಹೇಳಿ ಇವತ್ತು ಅವ್ರಿಗೆ ಅನಿವಾರ್ಯ ಇದೆ, ಅನಿವಾರ್ಯ ಇದೆ ಅವ್ರಿಗೆ, ಅವ್ರು ಹೇಳಿಕೆಗಳು ಕೊಟ್ಟಾರ. ಆದ್ರೆ ಅದ್ರಲ್ಲಿ ಸಕ್ಕರೆ ಸಚಿವರು ಇಲ್ಲ. ಹ 800 ಕೋಟಿ ಸಾಲ ಅಂತ ಏನಂದ್ರೆ ನೋಡ್ರಿ ಸಾಹೇಬ್ರೆ, ಅವತ್ತ ನಮ್ಮವರೇ 700 ಕೋಟಿ ಅಂತ ಮಂತ್ರಿಗಳು ಹೇಳಿರ್ತಾರೆ. ಏ ನೋಡ್ರಿ ಹೇಳಿ 700 ಕೋಟಿ ಸಾಲ ಹೋಗಿ ನೋಡ್ಕೊಂಡ್ ಬರ್ರಿ, ಅವ್ರು ಬಂದು ಪಂಚಜಹಾರಸುಶೋಭಿತಲಿಂಗ ಸಂಚಿತ ಪಾಪ ವಿನಾಶಕಲಿಂಗ ತತ್ಪ್ರಣಮಾಮಿ ಸದಾಶಿವಲಿಂಗ ದೇವಗಣಾರ್ಚಿತ ಸೇವಿತಲಿಂಗ ಭಾವೈ ಭಕ್ತಿ ವಿರೇವಕಲಿಂಗ ದಿನಕರ ಕೋಟಿ ಪ್ರಭಾಕರಲಿಂಗ you
ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಭವ್ಯ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಅದಕ್ಕಾಗಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ಅದರ ಒಂದು ಭದ್ರ ಬುನಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಅತ್ಯುನ್ನತ ಗೌರವಯುತವಾದಂಥ ಗ್ರಂಥ ಏನಪ್ಪ ಅಂದರೆ ಸಂವಿಧಾನ ನಮಗೆಲ್ಲರಿಗೂ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಹವಾ ಮಲ್ಲಿನಾಥ್ ಮಹಾರಾಜರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಕಟ್ಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ತತ್ವ ಮೂಲಭೂತ ಕರ್ತವ್ಯ ಅದರೊಂದಿಗೆ ಮೂಲಭೂತ ಹಕ್ಕುಗಳು. ದೇವರಾಜಸ್ಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಸೇದಪ್ಪ ಗುರುತಿದ್ದಾರೆ ಅಂತ ನಾನು ಇಂದು ಬೀದರ್ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ಉದ್ದೇಶ ಏನಂದರೆ ಸೆಪ್ಟೆಂಬರ್ 23 ರಾಯಚೂರು ಜಿಲ್ಲೆಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಿಂದುಳಿದ ವರ್ಗ ರತ್ನ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಪ್ರದಾನ, ಜೊತೆಗೆ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ನೂತನ ಶಾಸಕರ ಮತ್ತು ಸಚಿವರಿಗೆ ಅಭಿನಂದನೆ ಸಮಾರಂಭ. ಈ ಒಂದು ಕಾರ್ಯಕ್ರಮ ರಾಯಚೂರು ಜಿಲ್ಲೆಯಲ್ಲಿ ಡಿಸೆಂಬರ್ 23 ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ 5 ಬೇಡಿಕೆಗಳು ಒತ್ತಾಯ ಇದ್ದೀವಿ. ಮೊದಲನೇ ಬೇಡಿಕೆ, ಕಾಂತರಾಜ ಆಯೋಗದ ವರದಿ ಜಾರಿಗೆ, 297 ಜಾತಿಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಆಗಬೇಕು, ಲೋಕಸಭೆ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಬಿ ಫಾರ್ಮ್ಗಳನ್ನು ಹಿಂದುಳಿದ ವರ್ಗದವರಿಗೆ ನೀಡಬೇಕು. 4ನೇ ಬೇಡಿಕೆ, 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸು ಸಾಹೇಬರ ಹೆಸರಲ್ಲಿ ಸಮುದಾಯ ಭವನ ಕಲ್ಯಾಣ ಮಂಟಪ ನಿರ್ಮಿಸಬೇಕು. 5ನೇ ಬೇಡಿಕೆ, ಸುಮಾರು 10,000 ಕೋಟಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಮೀಸಲಿಡಬೇಕಂತಕ್ಕಂಥ ಈ ಒಂದು 5 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡೋಕ್ಕೆ ಒಂದು ಡಿ ದೇವರಾಜ ಅರಸು ಜಯಂತ್ಯೋತ್ಸವ ಕಾರ್ಯಕ್ರಮ ರಾಯಚೂರಿನಲ್ಲಿ ಅನ್ಕೊಂಡಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು, ಕಲ್ಯಾಣ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು, ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಎನ್ ಎಸ್ ಬೋಸರಾಜ್ ಅವರು, ಜೊಯಡ್ ಜಮೀರ್ ಅಹಮದ್ ಅವರು, ಈಶ್ವರ್ ಖಂಡ್ರೆ ಅವರು, ಬಿ ನಾಗೇಂದ್ರ ಅವರು, ಶ್ಯಾಮ್ ಬಸಪ್ಪ ದರ್ಶನಪುರ ಅವರು, ರಯಾನ್ ಖಾನ್ ಅವರು, ಅರುಣ್ ಕುಮಾರ್ ಅವರು, ಭೀಮಾ ನಾಯಕ್ ಅವರು, ಈ ಎಲ್ಲ ಗಣ್ಯರು ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮಸ್ಕಾರ. ಅವರೇ ಕಲ್ಸ್ಯಾರ ನಮ್ಮ ಗಾಡಿ ಮುತ್ತೂರೇ ಗಾಡಿ ಕಲ್ಸ್ಯಾರ. 16 ವರ್ಷ ಇದ್ದಾವಾಗಿನ ಸೇವೆ ಮಾಡ್ತೀನಿ ನೋಡ್ರಿ ಅವ್ರನ್ನ. 16 ವರ್ಷದಿಂದ ಇಲ್ಲಿ ತನ ನನ್ನ ಜೀವನದಾಗ 4 ಟೈಮ್ ಉಳಿದೀನಿ, 4 ಟೈಮ್ ವಾಪಸ್ ಬಂದೀನಿ. 2005 ಹೊಡೆದು ಇಲ್ಲಿನೂ ಪರಮಾತ್ಮ ಸಿಕ್ಕ್ಯಾನ, ಮ್ಯಾಲಿನೂ ಸಿಕ್ಕ್ಯಾನ, ಹೋಗಿ ಬಂದೀನಿ. ಎಷ್ಟು ದಿವಸ
ಈ ನಂಗೆ 5 ದಿವಸ ಐತ್ರಿ ಇಲ್ಲ ಅವ್ರ ಅಪ್ಪರ ಹಂಗ ಗೊತ್ತಾಗಂಗಿಲ್ರಿ ಅದೇ ಯಾರಿಗೆ ಗೊತ್ತಿಲ್ಲ ಅದಕ್ಕೆ ಹವ ಅಂದಾರ್ರಿ ಅವ್ರಿಗೆ ಯಾದ್ರೆ ಈಗ ನಡೀತಾರ ಬಂದ್ರ ಈಗ ಬರ್ತಾರ ಹೋಗ್ತಾರ ಒಟ್ಟು ಕೇಳುವವ್ರು ಯಾರಿಲ್ಲ ಅವ್ರಿಗೆ ಎಲ್ಲಿ ನಡೆದಿರಿ ಎಲ್ಲಿ ಹೊಂಟಿರಿ ಬರಾಕತ್ರಿ ಹೋಗತ್ರಿ ಏನಿಲ್ಲ ಒಟ್ಟು ಅವ್ರಿಗೆ ಬೆನ್ ಹತ್ತದ್ ನೋಡ್ರಿ ಈಗ ನೋಡ್ರಿ 5-6 ದಿನ ಒಂದ್ ಮೊದ್ಲಿಂದ ಅವಾಗ 2-2 ತಿಂಗಳ ಒಂದ್ ಅರ್ಬಿ ಮೇಲೆ ಇಡ್ತಿದ್ದೆ ಅವ್ರ ಜುಡಿನ ಹೊಟ್ಟೆ ಬಿಡ್ತಿದ್ದಿಲ್ಲ ನನಗೆ ಅವ್ರು ಈಗೀಗ ನಮ್ಮ ಬಿಸ್ನೆಸ್ಗಳು ಅದಾವಲ್ಲ ಆ ಕಡೆ ಓಡಾಡಕ್ಕೆ ಬಿಡ್ತಾರೆ ಸ್ವಲ್ಪ ಈಗ ನೋಡಿ ರಾತ್ರಿ ಹೋಗ್ತೀನಂದೆ 5 ಉಪ್ಪಿಟ್ಟು ಮಾಡಿ ಕಳಿಸ್ತೀನಿ ಅಂದ್ರು ಇಲ್ಲಿ ತನಕ ಉಪ್ಪಿಟ್ಟು ತಿನ್ನಿಸಿಲ್ಲ ಈಗ ನಾಷ್ಟ ಮಾಡಿಸೋದು ಹಿಂಗ ಅವ್ರದ್ದು ಪ್ರೋಗ್ರಾಮ್. ಇವತ್ತಿಗೆ ನಮ್ಮ ಅರ್ಥ ಸಂಚಿಕೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಅನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ.